ನಮಸ್ಕಾರ ವಿಜಯ ಸಿರಿ ವಾರ್ತೆಗಳಿಗೆ ಸ್ವಾಗತ ನಾನು ಪ್ರಕಾಶ್ ಮೊದಲಿಗೆ ಕೊರೋನಾ ಅಪ್ಡೇಟ್ಸ್ ಈ ದೇಶ ಕಂಡರಿಯದ ಸಾಂಕ್ರಾಮಿಕ ಮಾರಿ ವಯಸ್ಸು ಜಾತಿ ಅಂತಸ್ತು ಊರು ಕೇರಿಗಳನ್ನೆಲ್ಲ ಲೆಕ್ಕಕ್ಕಿಡದೆ ಅವರಿವರೆನ್ನದೇ ಸಮಸ್ತ ಮನುಷ್ಯ ಸಂಕುಲಕ್ಕೆ ಜೀವಕಂಟಕ ತಂದಿರುವ ಕೊರೋನಾ ಸೋಂಕಿನ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ಭಾರತದಲ್ಲಿ 28,380 ಅಂಕಿಯನ್ನು ತಲುಪಿದ್ದು ಅದರಲ್ಲಿ 6,362 ಗುಣಮುಖ ಹಾಗೂ 886 ಜನ ಬಲಿಯಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 9 ಹೊಸ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದು ಒಟ್ಟಾರೆ ಸೋಂಕಿತರ ಸಂಖ್ಯೆ 512 ಸೇರಿದೆ ಇದರಲ್ಲಿ 193 ಜನ ಗುಣಮುಖರಾಗಿ ಹೊರಬಂದರೆ 19 ಜನ ಇಹಲೋಕ ತ್ಯಜಿಸಿರುತ್ತಾರೆ ಸಾಯಂಕಾಲ 5 ಗಂಟೆಯವರೆಗೆ ಬಂದ ಮಾಹಿತಿಯ ಪ್ರಕಾರ ವಿಜಯಪುರದಲ್ಲಿ 2 ಬೆಂಗಳೂರು 1 ನಾಗಮಂಗಲ 1 ದಕ್ಷಿಣ ಕನ್ನಡ 2 ಜಮಖಂಡಿ 2 ಮಳವಳ್ಳಿಯಲ್ಲಿ 1 ಖಚಿತ ಪ್ರಕರಣಗಳು ಪತ್ತೆಯಾಗಿವೆ ವಿಜಯಪುರ ನಗರದ ಜನತೆಗೆ ಕೊಂಚ ನೆಮ್ಮದಿಯನ್ನು ತಂದಂತ ಮಾಹಿತಿ ಏನಂದ್ರೆ ಈಗಾಗಲೇ ಸೋಂಕಿತರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಲ್ಲಿ ಇಂದು 5 ಜನ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ ನಿನ್ನೆ 1 ಹಾಗೂ ಇವತ್ತು 5 ಒಟ್ಟಾಗಿ ವಿಜಯಪುರದಲ್ಲಿ 6 ಜನ ಈ ಸೋಂಕಿನಿಂದ ಗುಣಮುಖರಾಗಿ ಹೊರಬಂದಿದ್ದಾರೆ ಇಂದು ಕೋವಿಡ್ 19 ಮಹಾಮಾರಿಯಿಂದ ಗುಣಮುಖರಾದ 5 ಜನರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಸಸಿ ನೀಡುವ ಮೂಲಕ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಡ್ರೈ ಫ್ರೂಟ್ಸ್ ನೀಡಿ ಸಂಭ್ರಮದ ಕ್ಷಣವಾಗಿ ವೈದ್ಯರು ವೈದ್ಯ ಸಿಬ್ಬಂದಿಗಳು ರೋಗಿಗಳನ್ನು ಬಿಳುಕೊಟ್ಟರು ರೋಗಿ ಸಂಖ್ಯೆ 228 13 ವರ್ಷದ ಬಾಲಕ ರೋಗಿ ಸಂಖ್ಯೆ 229 12 ವರ್ಷದ ಬಾಲಕಿ ರೋಗಿ ಸಂಖ್ಯೆ 230 10 ವರ್ಷದ ಬಾಲಕ ರೋಗಿ ಸಂಖ್ಯೆ 231 49 ವರ್ಷದ ಪುರುಷ ರೋಗಿ ಸಂಖ್ಯೆ 232 20 ವರ್ಷದ ಮಹಿಳೆ ಇವರು ಇಂದು ಬಿಡುಗಡೆ ಹೊಂದಿದ್ದು ಜಿಲ್ಲೆಗೆ ಅತ್ಯಂತ ಸಂತಸದ ಕ್ಷಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಜಿಲ್ಲೆಯ ವಿವಿಧ ಕಿರಾಣಿ ಅಂಗಡಿಗಳ ಮೇಲೆ ದಾಳಿ ಪ್ರಕರಣ ದಾಖಲು ಜಿಲ್ಲೆಯಲ್ಲಿ ಕೋಟಾ 2003 ಕಾಯ್ದೆಯಡಿಯಲ್ಲಿ ದಿನಾಂಕ 25/4/2020 ಸುರೇಖ ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಮತ್ತು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಅಧಿಕಾರಿಗಳಾದಂತಹ ಡಾಕ್ಟರ್ ಮಲ್ಲನಗೌಡ ಬಿರಾದಾರ್ ಅವರ ನೇತೃತ್ವದಲ್ಲಿ ವಿವಿಧ ಕಿರಾಣಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪ್ರಕರಣ ದಾಖಲಿಸಿ ದಂಡ ವಿಧಿಸಲಾಗಿದೆ ಎಂದು ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕದ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ತಿಳಿಸಿದ್ದಾರೆ ವಿಜಯಪುರದ ಜಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ವಿವಿಧ ಕಿರಾಣಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು 22 ಪ್ರಕರಣಗಳನ್ನು ದಾಖಲಿಸಿ 2,200 ರೂಪಾಯಿಗಳ ದಂಡವನ್ನು ವಿಧಿಸಲಾಗಿದೆ ಕೋವಿಡ್ 19 ಹಿನ್ನೆಲೆಯಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟ ಹಾಗೂ ಬಳಕೆಯನ್ನು ಅನಿರ್ದಿಷ್ಟ ಅವಧಿಯವರೆಗೆ ನಿಷೇಧಿಸಿ ಎಂದು ತಂಬಾಕಿನ ಅನಾಹುತಗಳ ಕುರಿತು ಅಂಗಡಿ ಮಾಲೀಕರಿಗೆ ತಿಳಿಸಲಾಯಿತು ರಾಜ್ಯ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ದಿನಾಂಕ 28/4/2020 ಮಧ್ಯಾಹ್ನ 12:15 ಗಂಟೆಗೆ ಜಿಲ್ಲೆಯ ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಪರಿವೀಕ್ಷಣೆ ಹಾಗೂ ಕೆರೆಗಳಿಗೆ ನೀರು ತುಂಬಿಸುವ ಬಗ್ಗೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ಮುಗಿಸಿದ ನಂತರ ಮಧ್ಯಾಹ್ನ 4 ಗಂಟೆಗೆ ನಿರ್ಗಮಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ ಇಂಡಿ ಉಪಕಾಲುವೆ ಹಾಗೂ ಗುತ್ತಿ ಬಸವಣ್ಣ ಕಾಲುವೆಯಲ್ಲಿ ಷರತ್ತಿಗೊಳಪಟ್ಟು ನಿಷೇಧಾಜ್ಞೆ ಜಿಲ್ಲೆಯ ಇಂಡಿ ಉಪಕಾಲುವೆ ಹಾಗೂ ಗುತ್ತಿ ಬಸವಣ್ಣ ಕಾಲುವೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಹರಿಸುವ ಸಂಬಂಧ ಇಂಡಿ ಶಾಖಾ ಕಾಲುವೆ 22 ಕಿಲೋಮೀಟರ್ದಿಂದ 172 ಅಂತರದ ವ್ಯಾಪ್ತಿಯ ಕಾಲುವೆಯ ಎಡ ಮತ್ತು ಬಲದಂಡಗಳ 100 ಮೀಟರ್ ಅಂತರ ವ್ಯಾಪ್ತಿಯಲ್ಲಿನ ಪ್ರದೇಶವನ್ನು ಸಿಆರ್ಪಿಸಿ 1973 ಕಲಂ 144 ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ 27/4/2020 6/5/2020 ಷರತ್ತಿಗೊಳಪಟ್ಟು ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರು ಆದೇಶ ಹೊರಡಿಸಿದ್ದಾರೆ ಅದರಂತೆ ಷರತ್ತುಗಳು ಇಂಡಿ ಶಾಖಾ ಕಾಲುವೆಯ ಕಿಲೋಮೀಟರ್ 22 ರಿಂದ 172 ಅಂತರದ ವ್ಯಾಪ್ತಿಯ ದಡದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾರ್ವಜನಿಕರು 4 ಜನಕ್ಕಿಂತ ಹೆಚ್ಚು ಓಡಾಡುವುದನ್ನು ನಿಷೇಧಿಸಿದೆ ಈ ಕಾಲುವೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜನರು ಮಾರಕಾಸ್ತ್ರಗಳನ್ನು ಹಿಡಿದು ತಿರುಗಾಡುವುದನ್ನು ನಿಷೇಧಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಆದೇಶದಲ್ಲಿ ತಿಳಿಸಿದ್ದಾರೆ ಚೀನಾದ ಪಿಪಿ ಕಿಟ್ಗಳಿಗೆ ನಿಷೇಧ ಕೇಂದ್ರ ಸರ್ಕಾರಕ್ಕೆ ಐಸಿಎಂಆರ್ ಸೂಚನೆ ಚೀನಾದಿಂದ ತರಿಸಿರುವ ಪಿಪಿ ಕಿಟ್ಗಳನ್ನು ಈ ಕೂಡಲೇ ವಾಪಸ್ಸು ಕಳಿಸಲು ಶಿಫಾರಸು ಮಾಡಿದ್ದು ಇಡೀ ವಿಶ್ವಕ್ಕೆ ಕೊರೋನಾ ಹಂಚಿ ಸಂಭ್ರಮಿಸುತ್ತಿರುವ ಹಾಗೂ ಮಾರುಕಟ್ಟೆಯಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸುವ ಕನಸು ಕಾಣುತ್ತಿರುವ ಚೀನಾ ದೇಶಕ್ಕೆ ಇದೊಂದು ಆಘಾತಕರ ಸುದ್ದಿಯಾಗಿದೆ
ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಸಂವಾದ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ರಾಜ್ಯಗಳ ಕೊರೋನಾ ಸ್ಥಿತಿಗತಿಗಳ ಕುರಿತು ವಿವರವಾದ ಮಾಹಿತಿ ಪಡೆದ ಮೋದಿಯವರು ಎಲ್ಲಾ ಮುಖ್ಯಮಂತ್ರಿಗಳಿಗೆ ಧೈರ್ಯ ತುಂಬುವ ಮಾತನಾಡಿ ಕೇಂದ್ರ ಸರ್ಕಾರ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ಕೊರೋನಾ ರೋಗದ ವಿರುದ್ಧ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕದೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಫಲ ಸಿಕ್ಕೇ ಸಿಗುತ್ತೆ ಎಂದು ಹುರಿದುಂಬಿಸಿದರು ಲಾಕ್ಡೌನ್ ವಿಚಾರವಾಗಿ ಚರ್ಚಿಸಿ ಎಲ್ಲರ ಅಭಿಪ್ರಾಯ ಪಡೆದ ಮೋದಿಯವರು ಇದನ್ನು ಮುಂದುವರಿಸುವ ಅಥವಾ ಸ್ಥಗಿತಗೊಳಿಸುವ ಅಥವಾ ವಿನಾಯಿತಿಗಳನ್ನು ನೀಡುವ ಮೂಲಕ ಸರಳಗೊಳಿಸುವ ವಿಷಯದಲ್ಲಿ ಕೇಂದ್ರ ಸರ್ಕಾರವು ಸದ್ಯದಲ್ಲೇ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದರು ಈ ಸಂವಾದದ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡಲೇ ಎಲ್ಲ ಸಚಿವರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಂತರ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಪ್ರಮುಖ ವಿಷಯಗಳನ್ನು ಚರ್ಚಿಸಿ ಸೂಕ್ಷ್ಮ ಪ್ರದೇಶ ಕುರಿತು ಹೆಚ್ಚಿನ ನಿಗಾ ಇಡಲು ಆದೇಶಿಸಿದರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯಸಿರಿ ನ್ಯೂಸ್ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ